ಒಪ್ಕೋತೀನಿ. ಲಸ್ ಓಲಾಸ್ ಬೋಟ್. ಬಟ್ ಯಾಮಾರಿಸ್ತಾರೆ, ಹಾಗಾಗಿ ಹುಷಾರು. ಪಾಪ ಗಂಡಸು ಪರಿಸ್ಥಿತಿ ನೋಡ್ರಿ ಇಲ್ಲಿ. ಫೈನಲಿ ನಾವು ಇವತ್ತು ಗೋವಾಗ ಬಂದಿದ್ವಿ. ನೀವು ಆಲ್ರೆಡಿ ತಮ್ಮನಲ್ಲಿ ನೋಡಿರ್ತೀರಾ. ಸೊ ಬಹಳಷ್ಟು ಜನ ಯೂತ್ಸ್, ಬಹಳಷ್ಟು ಜನ ಹುಡುಗರು ಏನ್ ಮಾಡ್ತಾವ ಅಂತ ಆಸೆ ಇಟ್ಕೊಂಡಿದ್ದಾರೆ, ಗೋವಾ ಹೋಗ್ಬೇಕು ಗೋವಾಗ ಹೋಗ್ಬೇಕು ಅಂತ. ಸೊ ನಾವು ಹುಡುಗರೆಲ್ಲ ಸೇರಿ ಇವತ್ತು ಗೋವಾಗ ಬಂದಿದೀವಿ. ಏ ನೀನ್ ಹುಡುಗ ಅಲ್ಲ ಕಣ. ಓಕೆ, ನಾನು ಹುಡುಗ ಅಲ್ಲ, ಒಪ್ಕೋತೀನಿ. ಸೊ ನಾವು ಯುವಕರೆಲ್ಲ ಸೇರ್ಕೊಂಡು ನಾವು ಗೋವಾಗ ಬಂದಿದೀವಿ. ಅಪ್ಪ ನೀನ್ ಯುವಕನೂ ಅಲ್ಲ ಕಣ. ಓಕೆ ಓಕೆ ಓಕೆ, ನಾವು ಮಧ್ಯ ವಯಸ್ಕರು, ಮಧ್ಯ ವಯಸ್ಕರೆಲ್ಲ ಸೇರಿ ಗೋವಾಗ ಬಂದಿದೀವಿ. ಇವಾಗ ಕರೆಕ್ಟ್ ಆಗಿ ಹೇಳ ಹಂಗಂತ ಹೇಳ. ಸಂತೋಷನಾ? ಖುಷಿ ಆಯ್ತು. ಓಕೆ ಓಕೆ ಓಕೆ. ಸೊ ಇವತ್ತು ಗೋವಾಗ ಬಂದಿದೀವಿ. ಇವತ್ತಿಂದ ಮೂರ್ ದಿನ ಗೋವಾದಲ್ಲಿ ಇರ್ತೀನಿ. ಸೊ ಗೋವಾದಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಪ್ಲೇಸಸ್ ನ ತೋರ್ಸಕ್ಕೆ ಇಷ್ಟಪಡ್ತೀನಿ. ನೀವು ಬನ್ನಿ ಇಲ್ಲಿ ಗೋವಾನ ಪ್ಲೇಸ್ ನೋಡಿ, ಎಂಜಾಯ್ ಮಾಡಿ. ಬಾಗಾ ಬೀಚ್ ಆಗಿರ್ಬೋದು, ಕಲವರ್ ಬೀಚ್ ಆಗಿರ್ಬೋದು, ಬಹಳಷ್ಟು ಬೀಚ್ ಗಳಿದಾವೆ. ಎಲ್ಲಾ ಬೀಚ್ ಗಳನ್ನ ತೋರ್ಸಕ್ ಪ್ರಯತ್ನ, ಎಲ್ಲಾ ಬೀಚ್ ಅನ್ನು ತೋರ್ಸಕ್ಕಾಗಲ್ಲ, ಮ್ಯಾಕ್ಸಿಮಮ್ ಬೀಚ್ ಗಳನ್ನ ತೋರ್ಸಕ್ ಪ್ರಯತ್ನ ಪಡ್ತೀನಿ. ನಾನು ನೋಡ್ತೀನಿ, ನನ್ನ ಜೊತೆ ನಿಮ್ಗೂ ತೋರಿಸ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಇಲ್ಲಿ ಗೋವಾದಲ್ಲಿ ನಮ್ಮ ರೂಮು, ಬನ್ನಿ ರೂಮ್ ವ್ಯೂ ತೋರಿಸ್ತೀನಿ. ನಮ್ಮ ಬೆಡ್ಡು, ಸೊ ಬ್ಯೂಟಿಫುಲ್ ಆಗಿರೋ ವ್ಯೂ ತೋರಿಸ್ತೀನಿ ಬರ್ರಿ. ಬಾಲ್ಕೋನಿ, ಕ್ಯಾಲಕಾಟ್ ಬೀಚು ಚರ್ಚ್ ಪಕ್ಕದಲ್ಲಿ ಬ್ಯೂಟಿಫುಲ್ ಆಗಿರೋ ಹೋಟೆಲು. ಅಲ್ಲಿ ನಿಮಗೆ ಬೀಚ್ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಮಾರ್ನಿಂಗ್ ವ್ಯೂ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ರೂಮ್ಸ್ ಆಗಿರ್ಬೋದು, ಟೇಬಲ್ಸ್ ಆಗಿರ್ಬೋದು, ಚೇರ್ಸ್ ಆಗಿರ್ಬೋದು, ಸ್ಪೇಷಿಯಸ್ ಆಗಿ ರೂಮ್ ಇದೆ. ಬೆಡ್ ಕೂಡ ಇದೆ. ಸೊ ಓಕೆ, ನೋ ಪ್ರಾಬ್ಲಮ್. ಬಜೆಟ್ ಹೋಟೆಲು, ವಿ ಶುಡ್ ಅಡ್ಜಸ್ಟ್ ಇಟ್. ಬಜೆಟ್ ಹೋಟೆಲ್ ಆಗಿದೆ ಅಂದರೆ ನಾವು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ಬಟ್ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಸೊ ಫೈನಲಿ ವಿ ಆರ್ ಇನ್ ಗೋವಾ. ವಾಟ್ ಎ ಬ್ಯೂಟಿಫುಲ್ ಪ್ಲೇಸ್. ನೋಡ್ರಿ ಸ್ನೇಹಿತರೆ, ಇದೆ ಬಾಗಾ ಬೀಚು. ಏನು ಸಕ್ಕತ್ತಾಗಿದ್ರು ಬೀಚು, ಬ್ಯೂಟಿಫುಲ್ ಬೀಚ್. ಬೋರ್ಡ್ ಕಾಣಿಸ್ತಾ ಇದೆ ನೋಡಿ, ಬಾಗಾ ಬೀಚ್ ಅಂತ ಬೋರ್ಡ್ ಕಾಣಿಸ್ತಾ ಇದೆ ನೋಡಿ. ಲಸ್ ಓಲಾಸ್ ಬೋಟ್. ಇವತ್ತಂತಲ್ಲ ಡೈಲಿ ಡೇ ಇರ್ತಾರೆ ಇಲ್ಲಿ. ಗೋವಾ ಫೇಮಸ್ ಆಗಿರೋದೇ ಬೀಚ್ಗಳಿಗೆ, ಹಾಗಾಗಿ ಬೀಚಲ್ಲಿ ಜನ ಇದ್ದೇ ಇರ್ತಾರೆ. ಮ್ಯೂಸಿಕ್ ಹಾಕಿದ್ದಾರೆ ಇಲ್ಲೆಲ್ಲ. ಪಬ್ ಅಂತೂ ಸಿಕ್ಕಾಪಟ್ಟಿವೆ, ಕ್ಲಬ್ಗಳಂತೂ ಏಳಕ್ಕೆ ಸಿಲ್ದಷ್ಟಿದಾವೆ. ಕ್ಲಬ್ ಹಬ್ಬ ನಾವು ಲಾಸ್ ಓಲಾಸ್ ಪೀಪೋರ್ ಆಕ್ಯು ಪೋರ್ಚುಗಲ್. ಮೈ ಗುಡ್ನೆಸ್, ಸಿಕ್ಕಾಪಟ್ಟೆ ಬೀಚಸ್ ಇದ್ದಾವೆ, ಸಿಕ್ಕಾಪಟ್ಟೆ ಜನರು ಇದ್ದಾರೆ. ಬಾಗಾ ಟೇಲ್ಸ್ ವಾಟರ್ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಸಿಕ್ಕಾಪಟ್ಟೆ ಇದ್ದಾವೆ ಇಲ್ಲಿ. ಯಾವ್ದು ಬೇಕಾ ಸೆಲೆಕ್ಟ್ ಮಾಡ್ಕೋಬೋದು, ಹೈ ರೇಟ್ ಅಷ್ಟೇ, ದುಡ್ಡು ಜಾಸ್ತಿ. ಸಿಕ್ಕಾಪಟ್ಟೆ ಜನ ಗುರು ಈ ಬಾಗಾ ಬೀಚಲ್ಲಿ. ನೋಡ್ರಿ ಇಲ್ಲಿ ಹೋಗಿ ಜನ ಅಂದರೆ ಜನ. ಆ ಕಡೆ ಸ್ವಲ್ಪ ಮುಂದಕ್ಕೆ ಹೋದ್ರೆ ಸ್ವಲ್ಪ ಜನ ಕಡಿಮೆ ಇರ್ತಾರೆ,
ನೋಡೋಣ ಆ ಕಡೆಗೆ ಹೋಗೋದು ನಡೀರಿ. ಕಲರ್ ಕಲರ್ ಫೋಟೋ ತೆಗೆಸ್ಕೊಳ್ಳೋಕೆ ಫೋಟೋಶೂಟ್ ನಡೀತಾ ಇದೆ ಪಾಪ. ಗಂಡಸು ಪರಿಸ್ಥಿತಿ ನೋಡ್ರಿ ಇಲ್ಲಿ ಹೆಂಗ್ ನಿಂತವ್ರಿ ದೇವ್ರಿ. ಗಂಡನ ಪರಿಸ್ಥಿತಿ ನೋಡ್ರಿ ಪಾಪ. ಎಲ್ಲ ಕಳ್ಕೊಂಡಿರೋ ಪುಣ್ಯಾತ್ಮನ ಥರ ನಿಂತವ್ರಿ ಬಿಡಪ್ಪ ಪಾಪ. ಸಿಕ್ಕಾಪಟ್ಟೆ ಕಾಸ್ಟು ಹೆವಿ ಕಾಸ್ಟ್ ಹಾಕ್ಬಿಟ್ಟು ನಿಮ್ಮನ್ನ ಸಿಕ್ಕಾಪಟ್ಟೆ ಯಾಮಾರಿಸ್ತಾರೆ. ಹಾಗಾಗಿ ಹುಷಾರು